ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಕ್ರೈಮ್ಗಳಿಗೆ ಲೆಕ್ಕವೇ ಇಲ್ಲ ಎ ಟಿ ಗಳಿಗೆ ಬರುವ ವಯಸ್ಸಾದ ವೃದ್ಧರೇ ಈತನ ಟಾರ್ಗೆಟ್ ಆಗಿದ್ರು ಸಹಾಯ ಮಾಡೋ ನೆಪದಲ್ಲಿ ಹೇಗೆ ಎಟಿಎಂ ನಲ್ಲಿ ದುಡ್ಡನ್ನ ಎಗರಿಸ ಖತರ್ನಾಕ್ ಐಡಿಯಾ ನೋಡಿದ್ರೆ ಒಂದು ಕ್ಷಣ ಎಲ್ರೂ ದಂಗಾಗಿ ಹೋಗ್ತಾರೆ ಹಣ ಡ್ರಾ ಮಾಡೋಕೆ ಹೋದಂತ ವೇಳೆಯಲ್ಲಿ ಅಪರಿಚಿತ ಕೈಗೆ ನಿಮ್ಮ ಕಾರ್ಡ್ ಅನ್ನು ಕೊಡುವ ಮುನ್ನ ವಹಿಸಿ ಯಾಕೆಂದ್ರೆ ಚೂರು ವ್ಯಾಮಾರಿದ್ರು ಕೂಡ ನಿಮ್ಮ ಅಕೌಂಟ್ ಆಗಿರುತ್ತೆ ಹೇಗೆ ಅಂತೀರಾ ಬನ್ನಿ ನೋಡೋಣ ಅಪರಿಚಿತರ ಕೈಗೆ ಎಟಿಎಂ ಕಾರ್ಡ್ ಕೊಡೋ ಮುನ್ನ ಹುಷಾರ್ ಸಹಾಯದ ನೆಪದಲ್ಲಿ ಹಣ ಡ್ರಾ ಮಾಡಿ ಪಂಗನಾಮ ಪೊಲೀಸರು ಚಾಪೆ ಕೆಳಗೆ ತೋರಿದರೆ ವಂಚಕರು ರಂಗೋಲೆ ಕೆಳಗೆ ತೋರ್ತಾರೆ ಅಪರಾಧ ಚಟುವಟಿಕೆಗಳನ್ನು ತಡೆಯೋದಕ್ಕೆ ಪೊಲೀಸರು ಎಷ್ಟೇ ಕ್ರಮ ಕೈಗೊಳ್ತಾ ಇದ್ರೂ ಕಳ್ಳರು ಮಾತ್ರ ಹೊಸ ಹೊಸ ಶೈಲಿಯಲ್ಲಿ ವಂಚನೆ ಮಾಡ್ತಾನೆ ಇರ್ತಾರೆ ಅಂಥದ್ದೇ ಘಟನೆಯೊಂದು ಬೆಂಗಳೂರಿನ ಈಶಾನ್ಯ ವಲಯದಲ್ಲಿ ವರದಿಯಾಗಿದೆ ಆಟೋ ಚಾಲಕನಾಗಿರುವ ಈತನ ಹೆಸರು ಶಶಿಕುಮಾರ್ ಎಟಿಎಂಗಳ ಬಳಿ ಆಟೋ ನಿಲ್ಲಿಸಿಕೊಳ್ಳುವ ಶಶಿಕುಮಾರ್ ಎ ಟಿ ಎಂಗಳಿಗೆ ಬರುವ ಅನಕ್ಷರಸ್ಥರು ವಯಸ್ಸಾದ ವೃದ್ಧರು ಬರೋದನ್ನೇ ಕಾಯ್ತಾ ಇರ್ತಾನೆ ಎಟಿಎಂ ಒಳಗೆ ಹೋದ ತಕ್ಷಣ ಹಿಂದೆಯೇ ಒಳಗೆ ಹೋಗ್ತಾ ಇದ್ದ ಶಶಿಕುಮಾರ್ ಸಹಾಯ ಮಾಡುವ ನೆಪದಲ್ಲಿ ಅವರ ಎಟಿಎಂ ಕಾರ್ಡನ್ನ ಕಾರ್ಡನ್ನು ಪಡಿತಾ ಇದ್ದ ಈ ವೇಳೆ ಹಣ ಬರಲಿಲ್ಲ ಏನೋ ಸಮಸ್ಯೆಯಾಗಿದೆ ಅಂತ ಅವರನ್ನು ಹೊರಗೆ ಕಳಿಸಿ ಒರಿಜಿನಲ್ ಎಟಿಎಂ ಕಾರ್ಡ್ ಬಳಸಿ ಆ ವ್ಯಕ್ತಿ ಹೇಳಿದ್ದ ಪಿನ್ ನಂಬರ್ ಬಳಸಿ ಅಕೌಂಟ್ನಲ್ಲಿದ್ದ ಹಣವನ್ನ ಡ್ರಾ ಮಾಡಿಕೊಂಡು ಎಸ್ಕೇಪ್ ಆಗ್ತಾ ಇದ್ದ ಡ್ರಾ ಮಾಡಿದ ಹಣದಲ್ಲಿ ಚಿನ್ನಾಭರಣ ಖರೀದಿ ವಂಚಿಸಿ ಹಣ ಡ್ರಾ ಮಾಡ್ಕೊಳ್ತಾ ಇದ್ದ ಆಟೋ ಚಾಲಕ ಶಶಿಕುಮಾರ್ಗೆ ಚಿನ್ನಾಭರಣ ಖರೀದಿ ಮಾಡುವ ಶೋಕಿ ಇತ್ತು ನೇರವಾಗಿ ಚಿನ್ನಾಭರಣ ಮಳಿಗೆಗಳಿಗೆ ಹೋಗಿ ಬೇರೆ ಬೇರೆ ರೀತಿಯ ಚಿನ್ನಾಭರಣ ಖರೀದಿ ಮಾಡಿಕೊಂಡು ಹಾಕ್ಕೊಂಡು ಖುಷಿ ಪಡ್ತಾ ಇದ್ದ ಅಷ್ಟೇ ಅಲ್ಲದೆ ಪಬ್ಬು ಬಾರು ಐಷಾರಾಮಿ ಹೋಟೆಲ್ಗಳಿಗೆ ಹೋಗಿ ಆಗಿ ಹಣ ಖರ್ಚು ಮಾಡ್ತಾ ಇದ್ದ ಈ ಬಗ್ಗೆ ಈಶಾನ್ಯ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಎಟಿಎಂ ಮಷಿನ್ಗಳಲ್ಲಿನ ಸಿಸಿ ಟಿವಿ ಆಧಾರದ ಮೇಲೆ ಆರೋಪಿ ನನ್ನ ಬಂಧಿಸಲಾಗಿದೆ ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಶಶಿಕುಮಾರ್ ಈ ರೀತಿಯಾಗಿ ಎಲ್ಲೆಲ್ಲಿ ವಂಚನೆ ಮಾಡಿದ್ದ ಅನ್ನೋ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ನೀವು ಎಂಗೆ ಹೋದಂತಹ ವೇಳೆ ಇಂತಹ ವ್ಯಕ್ತಿಗಳ ಬಗ್ಗೆ ಎಚ್ಚರ ವಹಿಸಿ ಅನಕ್ಷರಸ್ಥರು ವಯಸ್ಸಾದವರನ್ನೇ ಟಾರ್ಗೆಟ್ ಮಾಡುವಂತಹ ವಂಚಕರು ಈ ರೀತಿಯಾಗಿ ವಂಚನೆ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಹಾಗಾಗಿ ಎ ಟಿ ಎಂ ಮಿಷಿನ್ಗಳಿಗೆ ಹೋದಂತಹ ವೇಳೆಯಲ್ಲಿ ಅಪರಿಚಿತರ ಕೈಗೆ ಎಟಿಎಂ ಕಾರ್ಡ್ ಕೊಡುವ ಮುನ್ನ ಎಚ್ಚರಿಕೆ ವಹಿಸಿ ಕ್ಯಾಮರಾಮನ್ ಸುಭಾಷ್ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು